ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕು ರಾಮದುರ್ಗ ಪಟ್ಟಣದ ಐಬಿಯಲ್ಲಿ ನಡೆದ ಕಾರ್ಯಕ್ರಮ ರೈತರಿಗೆ ಸುಟ್ಟ ಟಿಸಿ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು. ರೈತರು ತಮ್ಮ ಹೊಲದಲ್ಲಿ ಇದ್ದಂಥ ಸುಟ್ಟ ಟಿಸಿಯನ್ನು ಕೆಇಬಿ ಅವರಿಗೆ ಫೋನಿನ ಮುಖಾಂತರ ಹೇಳಿದೆ. ಕೆಇಬಿ ಅವರು ತಮ್ಮ ಸ್ವಂತ ವಾಹನದಿಂದ ಸುಟ್ಟಂಥ ಟಿಸಿಯನ್ನು ತೆಗೆದುಕೊಂಡು ಹೋಗಿ ಅದನ್ನು ರಿಪೇರಿ ಮಾಡಿ ಅಥವಾ ಬೇರೆ ಟಿಸಿಯನ್ನು 72 ತಾಸುಗಳಲ್ಲಿ ರೈತರಿಗೆ ಒದಗಿಸಬೇಕು. ರೈತರು ಸುಟ್ಟ ಟಿಸಿಗೆ ಯಾವುದೇ ಶುಲ್ಕವನ್ನು ಅಲ್ಲಿಂದಂಥ ಯಾರಾದರೂ ಅಧಿಕಾರಿಗಳು ಲಂಚವನ್ನು ಬೇಡಿಕೆ ಇಟ್ಟಲ್ಲಿ ಅಂಥ ಅಧಿಕಾರಿಗಳ ಮೇಲೆ ದೂರು ಸಲ್ಲಿಸಬೇಕು. ಈ ಸಂದರ್ಭದಲ್ಲಿ ಕೆಇಬಿ ಅಧಿಕಾರಿಗಳಿಂದ ರೈತ ಮುಖಂಡರಿಗೆ ಪುಷ್ಪಾರ್ಚನೆ ಮೂಲಕ ಸ್ವಾಗತ ಕೋರಲಾಯಿತು. ಎಷ್ಟು ಲೇಟ್ ಮಾಡ್ತಾರೆ ನೀವು ರೊಕ್ಕ ಎಷ್ಟಾಗತ್ತೆ 8,000 ಕೊಡ್ರಿ. ಅದು ಕಾಯ್ದೆ ಕೂತ್ರೆ ನೀವು ಕಾಯ್ದೆ ಕೊಟ್ಟಂದ್ರೆ ಕಾಯ್ದೆ ಕೂತ್ರಿ ಅಂದರೆ ನಿಮ್ಗೆ 72,000 ಟಿ ಸಿ ಬಂದೇ ಬರ್ತದೆ, ಅವ್ರ ಗಾಡಿ ಎಲ್ಲ ಬರ್ತದೆ. ನಾವು ಆಸಿಕ್ಷನ್ ಕೊಡಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಇಂಥ ಬ್ಯಾಂಕ್ ಮೂಲಕ ನಮ್ಗೆ ಲೋನ್ ಬೇಕಾಗ್ಯದ ಅಂತಂದ್ರೆ ಲೋನ್ ಕೊಡಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಕಟಬಾಕಿ ಆಗ್ಯದ ಅಂತಂದ್ರೆ ಆ ಒಂದು ಬ್ಯಾಂಕಿನ ನಿಯಮಾವಳಿಗಳನ್ನು ಅಧ್ಯಯನ ಮಾಡಿ ನೀವು ಇಷ್ಟು ದಿನ ತುಂಬಬೇಡ್ರಿ, ಇಂಥ ದಿನ ತುಂಬೂ ರಿಸರ್ವ್ ಬ್ಯಾಂಕಿನ ಆದೇಶ ಏನೈತಲ್ಲ ಅದನ್ನ ಪಾಲಿಸುವಂತ ದಿನ ಎಂದು ಬರ್ತದಲ್ಲ, ಅವ್ರು OTS ಆಗ್ಲಿ ಋಣಮುಕ್ತ ಯೋಜನೆ ಆಗ್ಲಿ ಎಂದ ಅದು ಬರ್ತದಲ್ಲ ಅಲ್ಲಿ ಮಠ ಅದನ್ನ ಇವತ್ತ ಏನ ಈ ಶಾಖಾ ಪ್ರಬಂಧಕರದಾರ ಮ್ಯಾನೇಜರ್ ಅದಾರ ಅವ್ರ ಜೊತೆ ಮಾತಾಡಿ ಆ ಕೆಲಸ ಎಲ್ಲನೂ ಮಾಡಿದ್ದೀವಿ. ಮತ್ತೆ ಇನ್ನೂ ಒಂದು ಪ್ರತಿಯೊಬ್ಬ ಐತಲ್ಲ ಯಾಕೆ ಬದಲಾವಣೆ ಆಗಬಾರ್ದು ನಮ್ಮ ರೈತರು. ಇವತ್ತ ನಾವು ಅಕ್ರಮ ಸಕ್ರಮ ಒಂದು TC ಹಾಕ್ತೀವಿ, ಅದಕ್ಕೆ ಕೆಲವೊಂದಿಷ್ಟು ನಿಯಮ ಇರ್ತಾವ. ಈ ಅನುಭವ ಇರ್ತಕ್ಕಂಥ ಎಲ್ಲ ನಾಯಕರನ್ನು ಕೇಳಬೇಕು, ನಿಯಮಾವಳಿಗಳನ್ನ ಮೊದಲು ತಿಳ್ಕೊಳ್ಳುವಂತ ವ್ಯವಸ್ಥೆ ಆಗ್ತದೆ. ಮಾಡ್ತೀವಿ ತಪ್ಪಂದ್ರೆ ಹೆಂಗಾರ ಸಹಜ ತಿಳ್ಕೊಂಡು ಹೋಗೋದು ಭಾಳ ಮುಖ್ಯ ಐತೆ ಅಂತ ಏಕಾಸ ನಾನು ಇಲ್ಲಿ ನಮ್ಮ ಹೋರಾಟಗಾರಿಗೆ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಮ್ಮ ತಾಯಿಲ್ ಸಂಖ್ಯೆ ಕಡಿಮೆ ಅನಿಸ್ತಿರ್ಬೋದ, ಯಾಕಂತಂದ್ರೆ ಒಂದು ನಾವು ಅಂತೀವಿ. ಇವತ್ತು ನಮ್ಮ ಶಿವಾನಂದ ಹೇಳಿದ ಬೈಕ್ನಾಗ ಪೊಲೀಸ್ ಹಿಡಿಬೇಡ ಅಂತೇಳಿ ತಾವೇಲ್ ಹಾಕೊಂಡು ಸುಮಾರು ಹಂಚ್ಕೊಂಡಂತಾರ. ಈ ಕಾರ್ಯಕ್ರಮದಲ್ಲಿ ಕೆಇಬಿ ಅಧಿಕಾರಿಗಳು, ಕೆಇಬಿ ಸಿಬ್ಬಂದಿಗಳು ಹಾಗೂ ರೈತ ಮುಖಂಡರಾದ ಶಶಿಕಾಂತ್ ಪಡಸಲ್ಗಿ, ರಾಜ್ಯ ಗೌರವ ಅಧ್ಯಕ್ಷರು ಪರಮೇಶ್ ಮುಳ್ಳೂರ್, ರಾಜ್ಯ ಮುಖಂಡರು ಮಲ್ಲಿಕಾರ್ಜುನ್ ರಾಮದುರ್ಗ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸೇರಿದಂತೆ ಇನ್ನುಳಿದ ಗ್ರಾಮಸ್ಥರು ಇಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕಲಾದ್ಗಿ, ಭಾರತ್ ವೈಭವ್ ನ್ಯೂಸ್, ರಾಮದುರ್ಗ್.